ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿರಿ ಮನೆ ಅಡುಗೆ. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನಾನು ಯುಗಾದಿ ಹಬ್ಬದ ಸ್ಪೆಷಲ್ ಆಗಿ ಅಕ್ಕಿ ಮತ್ತು ಹಾಲಿನ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ರೆಸಿಪಿನ ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಈ ರೆಸಿಪಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿನ ತಗೊಂಡಿಟ್ಕೊಂಡಿದ್ದೀನಿ. ಒಂದು ಟೀ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿಗೆ ಒಂದು ಮೂರು ಲೋಟ ಆಗೋಷ್ಟು ಹಾಲು ಮತ್ತು ಒಂದು ಮೂರು ಲೋಟ ಆಗೋಷ್ಟು ನೀರು ಬೇಕಾಗುತ್ತೆ. ಸ್ವಲ್ಪ ಕೇಸರಿನ ತಗೊಂಡಿಟ್ಕೊಂಡಿದ್ದೀನಿ, ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಒಂದು ಎರಡು ಸ್ಪೂನಷ್ಟು ಮಿಲ್ಕ್ ಮೇಡ್ ಬೇಕಾಗುತ್ತೆ. ಮತ್ತು ಇಲ್ಲಿ ನಾನು ಎರಡು ಥರದ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿನ ತಗೊಂಡಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಲೋಟ ಆಗೋಷ್ಟು ಸಕ್ಕರೆನ ತಗೊಂಡಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪನ ತಗೊಂಡಿದ್ದೀನಿ. ಇವಾಗ ಈ ಪಾಯಸ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಈ ಹಾಲಿನ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಇವಾಗ ನಾನಿಲ್ಲಿ ಒಂದು ಬಾಂಡ್ಲಿನ ಬಿಸಿಯಾಗೋದಕ್ಕಿಟ್ಟಿದ್ದೆ. ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ತಗೊಂಡಿರೋಂಥ ಅಕ್ಕಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪದ ಜೊತೆ ಅಕ್ಕಿನ ಹುರಿಬೇಕಾದ್ರೆ ಒಂದು ಒಳ್ಳೆ ರೋಮ ಬರುತ್ತೆ. ಅಲ್ಲಿವರೆಗೂ ನಾವು ಚೆನ್ನಾಗಿ ಅಕ್ಕಿನ ಹುರ್ಕೊಳ್ಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಈ ಪಾಯಸನ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಪದೇ ಪದೇ ನೀವೇ ಮಾಡ್ಕೊಂಡು ತಿಂತೀರಾ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾಗಿ ಈ ಪಾಯಸನ ಮಾಡ್ಕೊಳ್ಬೋದು. ನೋಡಿ, ಸ್ವಲ್ಪ ಕಲರ್ ಸಹ ಚೇಂಜ್ ಆಗಿ ಒಂದೊಳ್ಳೆ ರೋಮ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ನಾನು ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಒಮ್ಮೆಲೆ ಹಾಲಲ್ಲಿ ಬೇಯಿಸಿದ್ರೆ ಅಕ್ಕಿ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ನಾನಿವಾಗ ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡು ಅಕ್ಕಿನ ಒಂದು ಅರ್ಧ ಭಾಗ ಆಗೋಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಕುದಿ ಬರುತ್ತೆ. ಮಧ್ಯೆ ಮಧ್ಯೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ಅಕ್ಕಿ ಒಂದು ಅರ್ಧ ಭಾಗ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಹಾಲನ್ನು ಆ್ಯಡ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅನ್ನ ಯಾವ ಥರ ಬೇಯಿಸ್ಕೊಳ್ತೀರಾ ಆ ಥರ ಈ ಅಕ್ಕಿನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ. ನೀವು ಯಾವುದೇ ರೀತಿಯ ಅಕ್ಕಿನ ಸಹ ತಗೊಳ್ಬೋದು. ಬಾಸುಮತಿ ಅಕ್ಕಿ ಹಾಕಿದ್ರೆ ಶಾವಿಗೆ ಥರ ಉದ್ದುದ್ದ ಆಗುತ್ತೆ. ನಾನಿಲ್ಲಿ ಮಾಮೂಲಿ ಸೋನ ಮಸೂರಿ ಅಕ್ಕಿನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗಿ ಅಕ್ಕಿ ಒಂದು ಕಾಲು ಭಾಗದಷ್ಟು ಚೆನ್ನಾಗಿ ಬೆಂದಿದೆ. ನೀವು ನೋಡ್ತಾ ಇರ್ಬೋದು. ನೋಡಿ, ಈ ಥರ ಒಂದು ಕಾಲು ಭಾಗ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಎತ್ತಿಟ್ಕೊಂಡಿರೋಂಥ ಹಾಲನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೂರು ಲೋಟ ಹಾಲಲ್ಲಿ ಒಂದು ಎರಡು ಲೋಟ ಆಗೋಷ್ಟು ಹಾಲನ್ನು ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಲನ್ನು ಆ್ಯಡ್ ಮಾಡಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಅರ್ಧ ಭಾಗದಷ್ಟು ಹಾಲಲ್ಲಿ ಚೆನ್ನಾಗಿ ಬೇಯುತ್ತೆ. ಒಂದು ಕ್ರೀಮಿಯಾಗಿ, ಕ್ರೀಮಿಗೆ ಸ್ಟ್ರೆಚ್ಚರ್ ಆಗಿ ಈ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ಹಾಲಲ್ಲಿ ಚೆನ್ನಾಗಿ ಬೇಯೋದ್ರಿಂದ ಅದು ಕ್ರೀಮಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಧ್ಯೆ ಮಧ್ಯೆ ಚೆನ್ನಾಗಿ ಕೈ ಆಡ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಸಕ್ಕರೆನ ತುಂಬ ಜಾಸ್ತಿನೂ ಹಾಕ್ಕೊಂಡಿಲ್ಲ, ತುಂಬ ಕಡಿಮೆನೂ ಹಾಕ್ಕೊಂಡಿಲ್ಲ, ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ. ನೀವು ನೋಡಿ, ನಿಮಗೆ ಸಕ್ಕರೆ ಯಾವ ಟೇಸ್ಟಲ್ಲಿ ಬೇಕು ಅನ್ನೋದನ್ನು ನೋಡಿಕೊಂಡು ನೀವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಹಾಕಿರೋಂಥ ಹಾಲಿನ ಪ್ರಮಾಣ ಎಲ್ಲ ಕಡಿಮೆ ಆಗಿ ಚೆನ್ನಾಗಿ ಬೆಂದಿದೆ. ನೋಡಿ, ನಾನಿವಾಗ ತೋರಿಸ್ತಾ ಇದ್ದೀನಿ. ನಾವು ಮಾಮೂಲಿ ಅನ್ನನ ಯಾವ ಥರ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಉದ್ರುದ್ರಾಗಿ ಇವಾಗ ನೋಡಿ ಈ ಥರ ಅನ್ನ ಬೆಂದಿದೆ. ಇಷ್ಟಿದ್ರೆ ಪಾಯಸದಲ್ಲಿ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಇರಬೇಕು ಅನ್ನ, ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡು ನಾನು ತಗೊಂಡಿರುವಂಥ ಸಕ್ಕರೆನ ಆ್ಯಡ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆಯಲ್ಲಿ ಇವಾಗ ನೀರಿನ ಅಂಶ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅವಾಗ ಅದರಲ್ಲಿ ಸಹ ಅನ್ನ ಸ್ವಲ್ಪ ಚೆನ್ನಾಗಿ ಬೇಯಿಕೊಳ್ಳುತ್ತೆ. ಇವಾಗ ನಾನು ಒಂದು ಲೋಟ ಆಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟನ ಆ್ಯಡ್ ಮಾಡಿಕೊಂಡ್ರೂ ಸಹ ಸಾಕಾಗುತ್ತೆ. ನಿಮಗೆ ಪಾಯಸ ತೆಳ್ಳಗೆ ಬೇಕು ಅಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ, ನಮಗೆ ಗಟ್ಟಿಯಾಗಿನೇ ಇರಲಿ ಅಂದರೆ ಒಂದು ಲೋಟ ಬದಲು ಅರ್ಧ ಲೋಟನ ಸಹ ಆ್ಯಡ್ ಮಾಡ್ಕೊಳ್ಬೋದು. ನಾನಿವಾಗ ಕೇಸರಿನ ಸ್ವಲ್ಪ ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ, ಸ್ವಲ್ಪ ಕಲರ್ ಬಿಟ್ಕೊಳ್ಳಿ ಅಂತೇಳಿ. ಅದನ್ನು ನೆನೆಸಿಟ್ಟಿರೋಂಥ ಕೇಸರಿನ ಇವಾಗ ಆ್ಯಡ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗುತ್ತೆ ಅಂದರೆ ನೀವು ಬಾದಾಮ್ ಪೌಡ್ರನ್ನ ಸಹ ಈ ಟೈಮಲ್ಲಿ ಯೂಸ್ ಮಾಡ್ಕೊಳ್ಬೋದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಮಾಡ್ಕೊಂಡು ನೋಡಿ, ಟೇಸ್ಟಿಯಾಗಿ ಈ ಪಾಯಸ ಬರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸಣ್ಣದಾಗಿ ಕುದಿತಾ ಇರಲಿ. ಇವಾಗ ಒಂದು ಬಾಂಡ್ಲಿ ತೊಗೊಂಡು ನಾನು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಅದಕ್ಕೆ ನಾನು ತೊಗೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಡ್ರೈ ಫ್ರೂಟ್ಸು ಚೆನ್ನಾಗಿ ಪಫ್ ಆಗಬೇಕು. ಅಲ್ಲಿವರೆಗೂ ನಾನು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೀಸೋದಕ್ಕೆ ಹೋಗಬೇಡಿ. ದ್ರಾಕ್ಷಿ ನೋಡಿದ್ರೆ ಗೊತ್ತಾಗೋದೆ, ಅದು ಸ್ವಲ್ಪ ದಪ್ಪ ಆಗಿ
ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅವಾಗ ಆಫ್ ಮಾಡಿಕೊಂಡು ನಾವು ಪಾಯಸಕ್ಕೆ ಈ ಒಗ್ಗರಣೆ ಕೊಟ್ಕೊಳ್ಳೋಣ. ಟೇಸ್ಟಿಯಾಗಿರುತ್ತೆ ನೋಡಿ, ಈ ಥರ ಚಿಕ್ಕ ಕುದಿ ಬರ್ತಾ ಇರುತ್ತೆ. ಅವಾಗ ನಾವು ತಗೊಂಡಿರೋಂಥ ತುಪ್ಪ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಇದೇ ಕನ್ಸಿಸ್ಟೆನ್ಸಿ ಸಾಕು ಅಂದರೆ ಮತ್ತೆ ನಾವು ಹಾಲನ್ನಾಗಲಿ ನೀರನ್ನಾಗಲಿ ಆ್ಯಡ್ ಮಾಡೋವಂಥ ಅಗತ್ಯ ಇಲ್ಲ. ಇಲ್ಲ ಸ್ವಲ್ಪ ನಮಗೆ ತೆಳುವಾಗೆ ಬೇಕು ಅಂದರೆ ಇವಾಗ ಒಂದು ಲೋಟ ಹಾಲನ್ನಾಗಲಿ ಅಥವಾ ನೀರನ್ನಾಗಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕದಾಗಿ ಒಂದು ಕುದಿನ ಕುದಿಸ್ಕೊಂಡ್ರೆ ಅಕ್ಕಿ ಮತ್ತು ಹಾಲಿನ ಪಾಯಸ ರೆಡಿಯಾಗುತ್ತೆ. ನಾನು ಆವಾಗಲೇ ಹೇಳ್ದಾಗೆ ನಿಮಗೆ ಬಾದಾಮ್ ಪೌಡ್ರು ಇಷ್ಟ ಆಗುತ್ತೆ ಅನ್ನೋದಾದರೆ ನೀವು ಒಂದು 2 ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಸಹ ಇವಾಗ ಸೇರಿಸ್ಕೊಳ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇಷ್ಟನ್ನೇ ಮಾಡಿಕೊಂಡ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ ಈ ಪಾಯಸ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಈ ಟೈಮಲ್ಲಿ ಮಿಲ್ಕ್ ಮೇಡ್ನ ಸೇರಿಸ್ಕೊಳ್ಬೋದು. ನೀವು ಮಿಲ್ಕ್ ಮೇಡ್ನ ಸೇರಿಸ್ಕೊಳ್ತೀರಾ ಅನ್ನೋದಾದರೆ ನಾನು ಹಾಕಿರೋ ಅಷ್ಟೇ ಸಕ್ಕರೆನ ಸೇರಿಸ್ಕೊಳ್ಳಿ. ಇಲ್ಲ ಮಿಲ್ಕ್ ಮೇಡ್ ಬೇಡ ಅಂದರೆ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಅಷ್ಟೇ ಮಿಲ್ಕ್ ಮೇಡ್ನ ಆ್ಯಡ್ ಮಾಡಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನೋಡಿ ಈಸಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಅಕ್ಕಿ ಮತ್ತು ಹಾಲಿನ ಪಾಯಸ ರೆಡಿಯಾಯಿತು. ನೀವು ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.